ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಮತದಾರ ಬಂಧುಗಳಲ್ಲಿ ನನ್ನ ಕಳಕಳಿಯ ಮನವಿ ಏನೆಂದರೆ ಮೇ ಹತ್ತರಂದು ಕರ್ನಾಟಕ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಕೋಮುವಾದಿ ಬಿಜೆಪಿ ಪಕ್ಷ ಹೇಗಾದರೂ ಮಾಡಿ ಅಧಿಕಾರ ಹಿಡಿಬೇಕು ಅಂತೇಳಿ ಎಲ್ಲ ವಾಮತಂತ್ರಗಳನ್ನು ಕೂಡ ಅನುಸರಿಸ್ತಾ ಇದೆ ಮತದಾರ ಬಂಧುಗಳು ಈ ಚುನಾವಣೆಯಲ್ಲಿ ಬಹಳ ವಿವೇಕದಿಂದ ಮತ ಚಲಾಯಿಸಬೇಕು ಅಂತೇಳಿ ನಾನು ಇನ್ನೊಮ್ಮೆ ಮನವಿಯನ್ನು ಮಾಡುತ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರೇ ಪ್ರಭುಗಳು ಓಟಿನ ಹಕ್ಕು ಮತದಾರರಿಗೆ ಬಹಳ ಪ್ರಬಲವಾದಂಥ ಅಸ್ತ್ರ ಇದನ್ನು ಬಳಸಿ ರಾಜ್ಯದ ಹಿತದೃಷ್ಟಿಯಿಂದ ಯಾವ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟರೆ ಈ ರಾಜ್ಯದ ಅಭಿವೃದ್ಧಿ ಆಗ್ತದೆ ಎಲ್ಲ ಜನರ ಹಿತ ಕಾಪಾಡ್ತಾರೆ ಮತ್ತೆ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಸಬೇಕಾದದ್ದು ಅತ್ಯಂತ ಅಗತ್ಯ ಕೋಮುವಾದಿ ಪಕ್ಷಗಳಿಂದ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಕೂಡ ಜಾತ್ಯತೀತ ತತ್ವ ಸಾಮಾಜಿಕ ನ್ಯಾಯ ಮತ್ತೆ ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ ಪಿಯವರು ದ್ವೇಷದ ರಾಜಕಾರಣವನ್ನು ಮಾಡಿ ಸಮಾಜದಲ್ಲಿ ಸಮ ಸಾಮರಸ್ಯವನ್ನು ಹಾಳು ಮಾಡಿ ಸಮಾಜವನ್ನ ಒಡಿತಕ್ಕಂಥ ಕೆಲಸವನ್ನ ದೇಶದಲ್ಲಿ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಕೊನೆಗಾಣಿಸ್ಬೇಕಾದ್ರೆ ಯಾವ ಪಕ್ಷ ಎಲ್ಲ ಜನರನ್ನ ಎಲ್ಲ ಧರ್ಮದವರನ್ನ ಎಲ್ಲ ಭಾಷೆಯವರನ್ನ ಎಲ್ಲ ಸಂಸ್ಕೃತಿಯವರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇರತಕ್ಕಂಥ ಪಕ್ಷ ಅದಕ್ಕೆ ತಾವು ಆಯ್ಕೆ ಮಾಡಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಸಮಾಜದಲ್ಲಿ ಶಾಂತಿ ಸಾಮರಸ್ಯವನ್ನು ಕಾಪಾಡಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷ ಅವರು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಇರತಕ್ಕಂಥ ಪಕ್ಷ ಅವರಿಗೆ ಯಾವುದೇ ಸಿದ್ಧಾಂತ ಆಗಲಿ ಕಾರ್ಯಕ್ರಮಗಳಾಗಲಿ ಇವು ಕೂಡ ಇಲ್ಲ ಅವರು ಅಧಿಕಾರ ಇಡೀಕೋಸ್ಕರ ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಮತಗಳನ್ನು ವಿಭಜನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಿ ಜೆ ಪಿ ಪಕ್ಷದ ಸರ್ಕಾರನೂ ಕೂಡ ನೋಡಿದ್ದೀರಿ ಜೆ ಡಿ ಎಸ್ ಪಕ್ಷದ ಸರ್ಕಾರನೂ ಕೂಡ ನೋಡಿದ್ದೀರಿ ಹಾಗೆಯೇ ಕಾಂಗ್ರೆಸ್ ಪಕ್ಷದ ಸರ್ಕಾರನು ಕೂಡ ನೋಡಿದ್ದೀರಿ ನೀವೆಲ್ಲರೂ ಕೂಡ ಇದನ್ನು ತುಲನೆ ಮಾಡಿ ಪರಾಮರ್ಶಿಸ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ ನಾವು ಅಧಿಕಾರದಲ್ಲಿದ್ದಾಗ ನಾವು ಕೊಟ್ಟಿದ್ದಂಥ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೀವಿ ಅದೇ ಬಿ ಜೆ ಪಿ ಆರುನೂರು ಭರವಸೆಗಳನ್ನು ಕೊಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಐವತ್ತೈದು ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಹತ್ತು ಪರ್ಸೆಂಟು ಕೂಡ ಅವರು ಭರವಸೆಗಳನ್ನು ಈಡೇರಿಸಲಿಲ್ಲ ಹೀಗಾಗಿ ಬಿ ಜೆ ಪಿ ವಚನ ಭ್ರಷ್ಟರಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತೆ ಜನರ ಮುಂದೆ ತನ್ನ ಪ್ರಣಾಳಿಕೆಯನ್ನು ಇಟ್ಟಿದೆ ಪ್ರಣಾಳಿಕೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಎಲ್ಲ ಭರವಸೆಗಳು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಭರವಸೆಗಳು ಹಣಕಾಸಿನ ಪರಿಣಾಮ ಏನಾಗಬಹುದು ಅಂತಕ್ಕಂಥದ್ದನ್ನು ಕೂಡ ಚರ್ಚೆ ಮಾಡಿ ರಾಜ್ಯಕ್ಕೆ ಹಣಕಾಸಿನ ಭಾರವನ್ನು ಸಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಮನಗಂಡು ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ ಆ ಎಲ್ಲ ಭರವಸೆಗಳು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಭರವಸೆಗಳು ಆದರೆ ಬಿ ಜೆ ಪಿಯವರು ಮತ್ತು ನರೇಂದ್ರ ಮೋದಿಯವರು ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಲಿಕ್ಕಾಗಲ್ಲ ಅಂಥೇಳಿ ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಇದ್ದಾರೆ ನಾವು ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ಒಂದು ಇನ್ನೂರು ಯೂನಿಟ್ ಕರೆಂಟನ್ನು ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೆ ಪ್ರತಿ ಮನೆಗೆ ಫ್ರೀಯಾಗಿ ಕೊಡಬೇಕು ಅಂತೇಳಿ ನಾವು ವಾಗ್ದಾನ ಕೊಟ್ಟಿದ್ದೀವಿ ಮನೆಯ ಯಜಮಾನಿಗೆ ಯಾಕಂತಂದರೆ ಇವತ್ತು ಬೆಲೆ ಏರಿಕೆಯಿಂದ ಎಲ್ಲ ಜನರು ಕೂಡ ಹೋಗಿದ್ದಾರೆ ಜೀವನ ಸಾಗಿಸೋದೇ ಕಷ್ಟ ಆಗಿದೆ ಇಂಥ ಪರಿಸ್ಥಿತಿನಲ್ಲಿ ಪ್ರತಿ ಕುಟುಂಬಕ್ಕೆ ನಾವು ಸಹಾಯ ಮಾಡಬೇಕು ಅಂಥೇಳಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅವರ ಅಕೌಂಟಿಗೆ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮೂರನೇದು ನಮ್ಮ ಅನ್ನಭಾಗ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಏಳು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದವು ಅದನ್ನು ಈಗ ನಾಲ್ಕು ಕೆ ಜಿಗೆ ಇಳಿಸಿದ್ದಾರೆ ನಾವು ಇವತ್ತು ಭರವಸೆಯನ್ನು ಕೊಡ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಏಳು ಕೆ ಜಿಗೆ ಬದಲು ಹತ್ತು ಕೆ ಜಿ ಅಕ್ಕಿಯನ್ನು ಪ್ರತಿ ಬಿ ಪಿ ಎಲ್ ಕಾರ್ಡ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಲಾ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಆಮೇಲೆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದಲ್ಲದೆ ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಭರವಸೆಯನ್ನು ಕೂಡ ನಾವು ಕೊಡ್ತಾಯಿದ್ದೀವಿ ಇವಲ್ಲದೆ ಅನೇಕ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಿದ್ದೀವಿ ಹಾಲಿಗೆ ಐದು ರೂಪಾಯಿನಿಂದ ಏಳು ರೂಪಾಯಿಗೆ ದಾರೆ ಕಾರ್ಯಕ್ರಮದ ಮೂಲಕ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅಡುಗೆ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಸಂಬಳ ಹೆಚ್ಚು ಮಾಡ್ತಕ್ಕಂಥದ್ದು ಪೌರ ಕಾರ್ಮಿಕರಿಗೆ ಪೌರಕಾರ್ಮಿಕರನ್ನ ಅವರನ್ನ ಸರ್ಕಾರಿ ನೌಕರರು ಅಂತೇಳಿ ಪರಿಗಣಿಸಿ ಅವರಿಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಸರ್ಕಾರಿ ನೌಕರರಿಗೆ ಭಾಳ ವರ್ಷಗಳಿಂದ ಅವರು ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಪ್ರಣಾಳಿಕೆಯಲ್ಲಿ ಅವ್ರಿಗೂ ಕೂಡ ನಾವು ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಭರವಸೆ ಕೊಟ್ಟಿದ್ದೀವಿ ಇನ್ನೂ ಮುಂತಾದ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ ನೀರಾವರಿಗೆ ಐದು ವರ್ಷದಲ್ಲಿ ಒಂದೂವರೆ ಲಕ್ಷ ಕೋಟಿ ಖರ್ಚು ಮಾಡಿ ಎಲ್ಲ ಪೆಂಡಿಂಗ್ ನೀರಾವರಿ ಪ್ರಾಜೆಕ್ಟ್ಗಳನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು ಮಹದಾಯಿ ಇರ್ಬೋದು ಅಪ್ಪರ್ ಕೃಷ್ಣ ಇರ್ಬೋದು ಅಪ್ಪರ್ ತುಂಗ ಇರ್ಬೋದು ಆಮೇಲೆ ಏತನ ಇರ್ಬೋದು ಹೀಗೆ ಯಾವ್ಯಾವ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದ್ದಾವೆ ಅವೆಲ್ಲವನ್ನು ಕೂಡ ಮುಗಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಾವು ಹಿಂದೆ ನುಡಿದಂತೆ ನಡೆದಿದ್ದೇವೆ ಮುಂದೆನೂ ಕೂಡ ನಾವು ನುಡಿದಂತೆ ನಡೀತೇವೆ ಅಂತಕ್ಕಂಥ ಪೂರ್ಣ ಭರವಸೆಯೊಂದಿಗೆ ನಾವು ಎಲ್ಲ ಭರವಸೆಗಳನ್ನು ನಿಮ್ಮ ಮುಂದೆ ಇದ್ದೀವಿ ಇವತ್ತು ರಾಜ್ಯ ಉಳಿಸ್ತಕ್ಕಂಥ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ಉಳಿತಕ್ಕಂಥ ಕೆಲಸ ಆಗಬೇಕಾಗಿದೆ ಭಾರತೀಯ ಜನತಾ ಪಕ್ಷದವರಿಂದ ಇವುಗಳ ಅಸ್ತಿತ್ವಕ್ಕೆ ಧಕ್ಕೆ ಬಂದಿರತಕ್ಕಂಥದ್ದು ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ್ತೊಮ್ಮೆ ಅವಕಾಶ ಕಲ್ಪಿಸ್ಕೊಡಿ ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡಿ ನಾವು ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದರೆ ಬಂದರೆ ಈ ರಾಜ್ಯದ ಜನರ ಹಿತ ಕಾಪಾಡ್ತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಕಳಕಳಿಯ ಮನವಿಯನ್ನು ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಬೇಕು ನನಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಎಲ್ಲ ಕರ್ನಾಟಕದ ಮತದಾರರಲ್ಲಿ ಮನವಿಯನ್ನು ಮಾಡ್ತೇನೆ